ಹಲೋ ಫ್ರೆಂಡ್ಸ್, ನಾನಿವತ್ತು ನಿಮಗೆ ಯಾವುದೇ ರೀತಿಯಾದಂತಹ ವಿನೆಗರ್, ಸೋಯಾ ಸಾಸ್, ಕೆಚಪ್ ಬಳಸದೆ ಒಂದು ಟೇಸ್ಟಿಯಾದಂತಹ ಹೆಲ್ತಿಯಾದಂತಹ ಎಗ್ ರೈಸ್ ಹಾಗೂ ಬೆಳ್ಳುಳ್ಳಿ ಕಬಾಬ್ನ ಯಾವ ರೀತಿಯಾಗಿ ಮಾಡ್ಬೋದು ಮನೆಯಲ್ಲೇ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ಇಲ್ಲಿ ನಾನು ಎಗ್ ರೈಸ್ಗೆ ಏನೇನು ಬೇಕು ಎಲ್ಲವನ್ನು ಹಚ್ಚಿ ರೆಡಿ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ಸಿಂಪಲ್ ಆಗಿ ಹಸಿಮೆಣಸಿನ್ಕಾಯಿ, ಈರುಳ್ಳಿ ಹಾಗೂ ಕ್ಯಾಪ್ಸಿಕಮ್ ಅನ್ನು ಹಚ್ಚಿ ರೆಡಿ ಮಾಡಿಕೊಂಡೆ. ಈಗ ಒಂದು ಕಡಾಯಿಗೆ ಸ್ವಲ್ಪ ಎಣ್ಣೆ, ಒಂದು ಅರ್ಧ ಸ್ಪೂನಷ್ಟು ಸೋಂಪು ಕಾಳು, ಹಸಿಮೆಣಸಿನಕಾಯಿ, ಕರಿಬೇವು ಹಾಗೆ ಸಣ್ಣಗೆ ಕಟ್ ಮಾಡ್ಕೊಂಡಿರೋಂಥ ಎರಡು ಚಿಕ್ಕ ಈರುಳ್ಳಿಯನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಈರುಳ್ಳಿ ನಾನು ಚೆನ್ನಾಗಿ ಫ್ರೈ ಆಗಲಿ ಅಂತ ಸ್ವಲ್ಪ ಉಪ್ಪನ್ನು ಇದಕ್ಕೆ ಡೈರೆಕ್ಟಾಗಿ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ನಾನು ಸಣ್ಣದಾಗಿ ಕಟ್ ಮಾಡ್ಕೊಂಡಿರುವಂತಹ ಕ್ಯಾಪ್ಸಿಕಮ್ ಅನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಇದು ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ನಾವು ಇದನ್ನ ಚೆನ್ನಾಗಿ ಕುಕ್ ಮಾಡಬೇಕಾಗುತ್ತೆ. ಇನ್ನು ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಮಾಡ್ಕೊಳ್ಳಿ, ಹಾಗೆ ನಮ್ಮ ಚಾನಲ್ನ ನಿಮ್ಮ ಫ್ರೆಂಡ್ಸ್ಗೂ ಫ್ಯಾಮಿಲಿ ಮೆಂಬರ್ಸ್ಗೂ ಶೇರ್ ಮಾಡಿ. ಈಗ ಇದು ಚೆನ್ನಾಗಿ ಕುಕ್ ಆದಮೇಲೆ ಇದಕ್ಕೆ ಅರ್ಧ ಸ್ಪೂನಷ್ಟು ಅರಿಶಿನ, ಜೀರಿಗೆ ಪುಡಿ, ಮೆಣಸಿನ ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ಸ್ವಲ್ಪ ಎಗ್ ಮಸಾಲ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಹಾಗೆ ಇದಕ್ಕೆ ಈಗಾಗಲೇ ಒಡೆದು ಇಟ್ಕೊಂಡಿರುವಂತಹ ಮೊಟ್ಟೆಯನ್ನು ಇದಕ್ಕೆ ಹಾಕಿ ಒಂದೆರಡು ನಿಮಿಷ ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿರಿ. ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ಕಸೂರಿ ಮೇಥಿಯನ್ನು ಇದರಲ್ಲಿ ಮೇಲೆ ಹಾಕಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಈಗ ನಮಗೆ ಇಲ್ಲಿ ಎಗ್ ಬುರ್ಜಿ ರೆಡಿಯಾಗಿದೆ. ಈಗ ಇದನ್ನು ನೀವು ಚಪಾತಿಗೂ ಸಹ ಯೂಸ್ ಮಾಡ್ಕೋಬಹುದು. ನಂತರ ಈಗ ನಾನು ಈಗಾಗಲೇ ಮಾಡಿಟ್ಕೊಂಡಿರುವಂಥ ರೈಸನ್ನು ಇದರಲ್ಲಿ ಹಾಕಿ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈಗ ಎಗ್ ರೈಸ್ ರೆಡಿಯಾಗಿದೆ. ಸ್ವಲ್ಪ ಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಗಾರ್ನಿಶ್ ಮಾಡಿದ್ರೆ ಎಗ್ ರೈಸ್ ರೆಡಿ ಆಯಿತು. ನೋಡ್ತಾ ಇರ್ಬೋದು ಎಷ್ಟು ಟೇಸ್ಟಿಯಾಗಿ ಇದೆ ಅಲ್ವಾ. ಈ ರೀತಿಯಾಗಿ ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ. ಹೊರಗಡೆಗೆ ಸಿಗೋದಕ್ಕಿಂತ ಎಗ್ ರೈಸ್ ತುಂಬ ಟೇಸ್ಟಿಯಾಗಿರುತ್ತೆ. ಈಗ ಚಟಪಟ ಬೆಳ್ಳುಳ್ಳಿ ಕಬಾಬ್ ಯಾವ ರೀತಿಯಾಗಿ ಮಾಡೋದು ಅಂತ ಜ್ಯೂಸಿಯಾಗಿರುತ್ತೆ ನೋಡೋಣ ಬನ್ನಿ. ಒಂದು ಜಾರ್ಗೆ ಬೆಳ್ಳುಳ್ಳಿ, ಇಲ್ಲಿ ಎರಡು ಬೆಳ್ಳುಳ್ಳಿಯನ್ನು ಯೂಸ್ ಮಾಡಿದ್ದೀನಿ, ಒಂದು ಇಂಚು ಶುಂಠಿ, ಒಂದು ಅರ್ಧ ಕಪ್ಪಷ್ಟು ಕರಿಬೇವು, 7-8 ಹಸಿಮೆಣಸಿನಕಾಯಿ, ಹಾಗೆ ಒಂದು 2 ಇಂಚು ಚಕ್ಕೆ ಹಾಗೂ 2 ಲವಂಗ ಎಲ್ಲವನ್ನ ಹಾಕಿ ಈ ರೀತಿಯಾಗಿ ತರಿ ತರಿಯಾಗಿ ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೋಬೇಡಿ. ನಂತರ ಈಗ ಒಂದು ಬೌಲಲ್ಲಿ 3 ಸ್ಪೂನಷ್ಟು ಕಾರ್ನ್ ಫ್ಲೋರ್ ಅನ್ನ ಹಾಕ್ತಾ ಇದ್ದೀನಿ. ನಂತರ 1 ಸ್ಪೂನಷ್ಟು ಕಡಲೆ ಇಟ್ಟು, 1 ಸ್ಪೂನಷ್ಟು ಅಕ್ಕಿ ಇಟ್ಟು, ಒಂದು 1/2 ಸ್ಪೂನಷ್ಟು ಅರಿಶಿನ, ರುಚಿಗೆ ತಕ್ಕಷ್ಟು ಉಪ್ಪು, 1 ಸ್ಪೂನಷ್ಟು ಮೆಣಸಿನ ಪುಡಿ, ಹಾಗೆ 1/2 ಇಡಿಯಷ್ಟು ಕಸೂರಿ ಮೇಥಿ, ಈಗಾಗಲೇ ರುಬ್ಬಿಟ್ಕೊಂಡಿರುವಂತಹ ಪೇಸ್ಟ್, ಹಾಗೆ 1 ಮೊಟ್ಟೆ, ಇದೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಈ ರೀತಿಯಾಗಿ ಒಮ್ಮೆ ಮನೆಯಲ್ಲಿ ಮಾಡಿ, ಇಲ್ಲ ಒಂದ್ ಮೋರ್ ಚಿಕನ್ ಅಂತಿರ್ತಾರೆ. ನಂತರ ಇದಕ್ಕೆ 1/4 ಕಪ್ಪಷ್ಟು ಮೊಸರನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ತುಂಬಾ ಟೇಸ್ಟಿಯಾಗಿರುತ್ತೆ ಈ ಚಿಕನ್, ಒಮ್ಮೆ ಟ್ರೈ ಮಾಡಿ. ನಂತರ ಇದಕ್ಕೆ ಈಗಾಗಲೇ ಚೆನ್ನಾಗಿ ವಾಶ್ ಮಾಡಿಟ್ಕೊಂಡಿರುವಂತಹ ಚಿಕನ್ ಪೀಸಸ್ ಅನ್ನ ಹಾಕ್ತಾ ಇದ್ದೀನಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಇದಕ್ಕೆ 1/4 ಕಪ್ಪಷ್ಟು ಎಣ್ಣೆಯನ್ನ ಹಾಕ್ತಾ ಇದ್ದೀನಿ. ಇದನ್ನು ಹಾಕಿ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟು ಆಗುತ್ತೋ ಅಷ್ಟು ಸಾಧ್ಯವಾದಷ್ಟು ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಆ ಖಾರ ಉಪ್ಪು ಎಲ್ಲ ಚಿಕನ್ಗೆ ಚೆನ್ನಾಗಿ ಹಿಡಿಯುತ್ತೆ. ನಿಮ್ಗೆ ಕಬಾಬು ತುಂಬಾ ಜ್ಯೂಸಿಯಾಗಿ ಟೇಸ್ಟಿಯಾಗಿ ಸಾಫ್ಟ್ ಆಗಿ ಬರುತ್ತೆ. ನೋಡಿ, ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿ
ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಈಗ ಇದನ್ನ ಒಂದು 2-3 ಅವರ್ ಮ್ಯಾರಿನೇಟ್ ಆಗೋಕೆ ಬಿಡೋಣ. ಈಗ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿದೆ. ಈಗ ಮತ್ತೊಮ್ಮೆ ಇದನ್ನ ಮಿಕ್ಸ್ ಮಾಡಿ ಒಂದೊಂದೇ ಪೀಸ್ ಅನ್ನ ಈಗ ಚೆನ್ನಾಗಿ ಕಾದಿರೋಂತಹ ಎಣ್ಣೆಗೆ ಹಾಕೋಣ. ಎಣ್ಣೆ ಪೂರ್ತಿಯಾಗಿ ಕಾದಿರ್ಬೇಕು, ಆವಾಗ ಮಾತ್ರ ಈ ತರ ಚಿಕನ್ ಪೀಸಸ್ ಅನ್ನ ಹಾಕಿ ಇಷ್ಟು ಘಮ 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 ಅಂತ ಇತ್ತು ಗೊತ್ತಾ ಚಿಕನ್. ನಾವಿಲ್ಲಿ ಯಾವುದೇ ರೀತಿಯಾದಂತಹ ಆರ್ಟಿಫಿಷಿಯಲ್ ಕಲರ್ ಅನ್ನ ಯೂಸ್ ಮಾಡಿಲ್ಲ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಚಿಕನ್. ಆಹಾ, ಈ ರೀತಿಯಾಗಿ ಮನೆಯಲ್ಲಿ ಕಬಾಬ್ ಅನ್ನ ಮಾಡ್ಕೊಡಿ, ಮಕ್ಕಳಿಂದ ಹಿಡಿದು ದೊಡ್ಡವರವರೆಗೂ ಎಲ್ಲರೂ ಸಹ ಇಷ್ಟಪಟ್ಟು ತಿಂತಾರೆ. ಅದೇ ಹೇಳ್ದಂಗೆ ಒಂದ್ ಮೋರ್ ಅಂತಾರೆ. ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ನಾವು ಇದನ್ನ ಕುಕ್ ಮಾಡ್ಬೇಕಾಗುತ್ತೆ. ನಿಮ್ಗೆ ಇದು ಚೆನ್ನಾಗಿ ಮ್ಯಾರಿನೇಟ್ ಆಗಿರೋದ್ರಿಂದ ಜಾಸ್ತಿ ಹೊತ್ತು ನೀವು ಇದನ್ನ ಫ್ರೈ ಮಾಡ್ಬೇಕು ಅಂತ ಏನಿಲ್ಲ. ಈಗ ನೋಡಿ, ಈಗ ಇಷ್ಟು ಕಲರ್ ಬಂದ್ರೆ ಸಾಕು. ಈಗ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ. ಈಗ ಮತ್ತೊಮ್ಮೆ ಸಹ ಅದೇ ರೀತಿಯಾಗಿ ಒಂದೊಂದೇ ಚಿಕನ್ ಅನ್ನ ಹಾಕ್ತಾ ಇದ್ದೀನಿ. ನಿಮ್ಗೆ ಇನ್ನೂ ಸ್ವಲ್ಪ ಸ್ಪೈಸಿಯಾಗಿ ಬೇಕು, ಖಾರ ಬೇಕಂದ್ರೆ ನೀವು ಇನ್ನೂ ಸ್ವಲ್ಪ ಮೆಣಸಿನ ಪುಡಿ, ಹಸಿಮೆಣಸಿನಕಾಯಿನ ಇದಕ್ಕೆ ಜಾಸ್ತಿ ಯೂಸ್ ಮಾಡ್ಕೋಬಹುದು. ನೀವು ಈ ರೀತಿಯಾಗಿ ಮನೇಲಿ ರಸಮ್ಮು ಬೇಳೆ ಸಾರು ಮಾಡಿದಾಗ ಒಮ್ಮೆ ಈ ರೀತಿಯಾಗಿ ಬೆಳ್ಳುಳ್ಳಿ ಕಬಾಬ್ನ ಮಾಡ್ಕೊತೀನಿ, ತುಂಬ ಚೆನ್ನಾಗಿರುತ್ತೆ. ನಂತರ ಇದಕ್ಕೆ ಒಂದು ಸ್ವಲ್ಪ ಕರಿಬೇವನ್ನ ಹಾಕಿ ಚಟಪಟ ಅನ್ಬೇಕು. ನಿಮ್ಗೆ ಈ ಔಟ್ ಸೈಡ್ ಎಲ್ಲ ಸಿಗುವಂತಹ ಕಬಾಬ್ ಆಗಿ ಎಗ್ ರೈಸ್ ಅಲ್ಲಿ ಬಹಳಷ್ಟು ಅಜಿನೋಮೋಟೋವನ್ನ ಯೂಸ್ ಮಾಡಿರ್ತಾರೆ ಟೇಸ್ಟ್ಗೋಸ್ಕರ, ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಈಗ ಇದು ರೆಡಿ ಆಗಿದೆ. ಈ ರೀತಿಯಾಗಿ ಎಣ್ಣೆ ಎಲ್ಲ ಪೂರ್ತಿಯಾಗಿ ತೆಗಿಬೇಕು ನೋಡಿ. ಈಗ ಟೇಸ್ಟಿ ಆದಂತಹ ಬೆಳ್ಳುಳ್ಳಿ ಕಬಾಬ್ ರೆಡಿ ಆಗಿದೆ ನೋಡಿ. ಎಷ್ಟು ಜ್ಯೂಸಿ ಆಗಿದೆ, ಎಷ್ಟು ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ ಅಲ್ವಾ. ನೀವು ಸಹ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗಿತ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಚಟಪಟ ಬೆಳ್ಳುಳ್ಳಿ ಕಬಾಬ್, ಆಹಾ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡದಿರೋರು ಸಬ್ಸ್ಕ್ರೈಬ್ ಮಾಡಿ. ಹೀಗೆ ನಿಮ್ಮೆಲ್ಲರ ಆಶೀರ್ವಾದ ನನ್ನ ಚಾನೆಲ್ ಮೇಲೆ ಇರಲಿ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.